ನಮಸ್ಕಾರ ನಾಳೆ ವಿಶೇಷವಾದಂತಹ ಮಹಾಶಿವರಾತ್ರಿ ಇದೆ ಯಾರು ಮಹಾಶಿವರಾತ್ರಿಯ ದಿನ ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡುತ್ತಾರೋ ಅವರ ಸಂಪೂರ್ಣ ಕಷ್ಟಗಳು ಕಳೆಯುತ್ತದೆ ಹಾಗೆಯೇ ಅವರ ಜೀವನದಲ್ಲಿ ಯಾವ ಕೆಲಸ ಆಗಬೇಕು ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀರೋ ಆ ಕೆಲಸದ ಒಂದು ಕಾರ್ಯವನ್ನು ಸಹ ಸಾಕ್ಷಾತ್ ಶಿವನೇ ನಿಮಗೆ ಅನುಗ್ರಹಿಸುತ್ತಾನೆ ಹಾಗಾದರೆ ಆ ವಸ್ತು ಯಾವುದು ಹಾಗೆಯೇ ಶಿವನಿಗೆ ಯಾವೆಲ್ಲ ರೀತಿಯ ಪೂಜೆಗಳನ್ನು ನೀವು ಅರ್ಪಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಆಗುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಹೌದು ನಾಳೆ ವಿಶೇಷವಾಗಿ ಮಹಾಶಿವರಾತ್ರಿ ಶಿವನನ್ನು ಆರಾಧನೆ ಮಾಡುವ ದಿನ ಹಾಗೆಯೇ ಉಪವಾಸ ಜಾಗರಣೆ ಮಾಡಿ ಶಿವನ ಅನುಗ್ರಹ ಪಡೆಯುವಂತಹ ಪುಣ್ಯ ದಿನ ಹಾಗಾಗಿ ಈ ದಿನ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡೋದರಿಂದ ನಿಮ್ಮ ಪಾಪಕರ್ಮಗಳೆಲ್ಲ ಅದರಲ್ಲಿ ಕಳೆಯುತ್ತದೆ ಹಾಗೆಯೇ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ಶುದ್ಧ ಮನಸ್ಸಿನಿಂದ ನೀವು ದೇವರಿಗೆ ಉಪವಾಸ ಜಾಗರಣೆ ಮಾಡದೇನೂ ಸಹ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸಾಕು ಆ ಶಿವನು ಒಲಿಯುತ್ತಾನೆ ಹಾಗಾದರೆ ಆ ವಸ್ತು ಯಾವುದು ಅಂತ ಹೇಳೋದಾದರೆ ಅದು ಕಪ್ಪು ಎಳ್ಳು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಅದನ್ನು ನೀವು ಸ್ನಾ ಅದರಿಂದ ನೀವು ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಪಾಪಕರ್ಮಗಳು ಕಳೆಯುತ್ತೆ ಹಾಗೆಯೇ ಜನ್ಮ ಜನ್ಮಗಳ ಪುಣ್ಯ ಲಭಿಸುತ್ತದೆ ಅಂತ ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿದೆ ಯಾರು ನಾಳೆ ಸ್ನಾನ ಮಾಡುವ ನೀರಿಗೆ ವಿಶೇಷವಾಗಿ ಿ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುತ್ತಾರೋ ಅವರಿಗೆ ಜನ್ಮ ಜನ್ಮಗಳ ಪಾಪ ಕಳೆಯುತ್ತದೆ ಹಾಗೆಯೇ ನಿಮಗೆ ಪುಣ್ಯವೂ ಸಹ ಲಭಿಸುತ್ತದೆ ಶುದ್ಧ ಮನಸ್ಸಿನಿಂದ ಆ ಶಿವನ ಆರಾಧನೆ ಮಾಡಿದರೆ ನಿಮಗೆ ಒಳ್ಳೆಯದಾಗುವುದಂತೂ ಖಂಡಿತ ಇನ್ನು ಎಳ್ಳನ್ನು ಹಾಕಿ ಸ್ನಾನ ಮಾಡಿದ ನಂತರ ಆ ದಿನ ನೀವು ತಪ್ಪದೇ ಶಿವನ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು ಭೇಟಿ ನೀಡಿದ ನಂತರ ಅಲ್ಲಿ ಹಾಲು ಅಥವಾ ಜೇನುತುಪ್ಪ ಅಥವಾ ಮೊಸರನ್ನ ಅಭಿಷೇಕಕ್ಕೆ ನೀಡಬೇಕು ನಂತರ ಬಿಲ್ವ ಕೊಟ್ಟು ಅರ್ಚನೆಯನ್ನು ಮಾಡಿಸಿ ನೀವು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಕಷ್ಟ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಯಾವುದೇ ಇಷ್ಟಾರ್ಥಗಳನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲು ಆ ಶಿವನ ಅನುಗ್ರಹವಾಗುತ್ತದೆ ಹಾಗೆಯೇ ಈ ದಿನ ವಿಶೇಷವಾಗಿ ನೀವು ಯಾವುದಾದರೂ ಒಂದು ಶಿವನ ಮಂತ್ರವನ್ನೇ ಆಗಲಿ ಅಥವಾ ಶಿವನ ಗಾಯತ್ರಿ ಮಂತ್ರವನ್ನೇ ಆಗಲಿ ಸ್ತೋತ್ರವನ್ನೇ ಆಗಲಿ ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ಪರಿಣಾಮ ಹೋಗಿ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಮೂಡುತ್ತದೆ ಹಾಗೆಯೇ ಈ ದಿನ ನಿಮ್ಮ ಮನೆಯಲ್ಲಿ ಶಿವ ಚಮಕಂ ಮತ್ತು ಶಿವ ನಮಕಂ ಅನ್ನು ನೀವು ಓದಬೇಕು ನಿಮ್ಮಲ್ಲಿ ಓದಲಿಕ್ಕೆ ಆಗೋಲ್ಲ ಅಂತ ಹೇಳೋದಾದರೆ ಅದನ್ನಾದರೂ ನೀವು ಕೇಳಿಸಿಕೊಳ್ಳಬೇಕು ಹೀಗೆ ಮಾಡೋದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪ ಕಳೆಯುತ್ತದೆ ಹಾಗೆಯೇ ಶಿವನ ಅನುಗ್ರಹವಾಗುತ್ತದೆ ಶಿವನ ಅನುಗ್ರಹದ ಜೊತೆಗೆ ಯಾರಿಗೆ ಕಂಕಣ ಯೋಗ ಹಾಗೆಯೇ ಕೆಲಸದಲ್ಲಿ ಅಡೆತಡೆ ಇದೆ ಅಂಥವರು ಶಿವನಿಗೆ ವಿಳ್ಯದಲ್ಲಿ ಹಾರವನ್ನು ಅರ್ಪಿಸೋದ್ರಿಂದ ಸಹ ನಿಮಗೆ ಈ ದಿನ ವಿಶೇಷವಾದ ಫಲವನ್ನು ಆ ಮಹಾಶಿವನು ನೀಡುತ್ತಾನೆ ಯಾವುದೇ ಆಗಲಿ ಏನೇ ಆಗಲಿ ಮೊದಲು ನಾವು ಶುದ್ಧರಾಗಿರಬೇಕು ಅಂತ ಹೇಳೋದಾದರೆ ನಮ್ಮ ಮನಸ್ಸಿನಿಂದ ನಾವು ಶುದ್ಧರಾಗಿದ್ದಾಗ ಮಾತ್ರ ದೇವರ ಅನುಗ್ರಹ ಅಥವಾ ಜನಗಳ ಅನುಗ್ರಹ ನಮ್ಮ ಮೇಲಾಗುತ್ತದೆ ಹಾಗಾಗಿ ಕೆಟ್ಟದನ್ನು ಬಯಸದೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗಲಿ ಬೇರೆಯವ್ರಿಗೂ ಒಳ್ಳೆಯದನ್ನೇ ಬಯಸಿ ಮತ್ತಷ್ಟು ಇಂತಹದೇ ದಯೋ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಂ ನಮ್ಮ ಶಿವಾಯ ಎಂದು ಕಮೆಂಟ್ ಮಾಡಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡಿ